ಜೈ ಸದಾನಂದ ಇಫ್ ಯು ಹ್ಯಾವ್ ನಾಟ್ ಆಲ್ಸೋ ಬೆಲ್ ಟು ನ್ಯೂ ವಿಡಿಯೋ ಜೈ ಸದಾನಂದ ನಾನು ಅಪ್ಪಣ್ಣ ಈರಪ್ಪ ಯಾಳ್ಗಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಒಬ್ಬ ನಾಯಕ ವಸಂತಾದ ಪಾಟೀಲ್ ಅಂತ ತಿಳ್ಕೊಂಡು ಇದ್ರು ಅವರು ಅವರು ಪ್ರತಿ ವರ್ಷವೂ ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಆರಿಸಿ ಬರ್ತಿದ್ರು ಎಮ್ ಎಲ್ ಎ ಆಗ್ತಿದ್ರು ಮತ್ತು ಆಲ್ ಇಂಡಿಯಾ ಜನರಲ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದರು ಅವರು ಅವಾಗ ಒಮ್ಮೆ ಅವರು ಅವರ ಹತ್ತಿರ ದರ್ಶನಕ್ಕೆ ಬಂದರು ಮುಂಬೈ ಆಶ್ರಮಕ್ಕೆ ಬಂದಾಗ ಬಾಬಾ ಅವ್ರಿಗೆ ಆಶೀರ್ ಅವರು ನೋಡಿ ಆಶೀರ್ವಾದ ಮಾಡಿ ಏ ಇನ್ನು ನೀನು ಒಂಬತ್ತು ತಿಂಗಳದೊಳಗೆ ನೀ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತೀಯ ಅಂತ ಬಾಬಾವ್ರು ಹೇಳಿದರು ಅವರು ಏನಾಯಿತು ಅವರಿಗೆ ನಾ ಹೆಂಗೆ ಆಗ್ತೀನಿ ನಾ ಎ ಐ ಸಿ ಸಿ ಜನ್ರಲ್ ಸೆಕ್ರೆಟರಿ ಇದ್ದೀನಿ ನಾ ಆಗ್ತೀನಿ ಆವಾಗ ಅವರು ಸಂಸತ್ ಸದಸ್ಯರಿದ್ದರು ಅವರು ಮತ್ತು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಇದ್ದರು ನಾ ಹೆಂಗೆ ಆಗ್ತೀನಿ ಅನ್ನುವಂಥ ಒಂದು ಅವ್ರಿಗೊಂದು ಕಲ್ಪನೆ ಆಯಿತು ಮುಂದೆ ಒಂಬ ಏನಾಯಿತು ಒಂದು ಘಟನೆ ಒಮ್ಮೆಲೆ ವಸಂತ ನಾಯ್ಕ್ ಅನ್ನಂಥ ಒಬ್ಬರು ಚೀಫ್ ಮಿನಿಸ್ಟ್ರ ಇದ್ದರು ಅವರು ಏಕಾಏಕಿ ತೀರ್ಕೊಂಡ್ರು ತೀರ್ಕೊಂಡು ಕೂಡಲೇ ಇವು ಬಾಬಾ ಅವರು ಹೇಳಿದಂತೆ ಬರೋಬ್ಬರಿ ಒಂಬತ್ತು ತಿಂಗಳಿಗೆ ಎಲ್ಲರೂ ಇವರನ್ನೇ ಇದು ಮಾಡಿ ಮುಖ್ಯಮಂತ್ರಿ ಅಂತ ಅವಿರೋಧವಾಗಿ ಆಯ್ಕೆ ಮಾಡಿಬಿಟ್ರು ಆಗ ಅವರಿಗೆ ಭಾಳ ಸಂತೋಷ ಆಯಿತು ಸಂತೋಷ ಆಗಿ ಬಾಬಾ ಅವರಿಗೆ ಹೇಳಿದರು ನಿಮ್ಮ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆಗಿನಿ ಒಮ್ಮೆ ನಮ್ಮ ಮಿರಜ್ ಮತ್ತು ಸಾಂಗ್ಲಿಗೆ ಬರಬೇಕು ತಮ್ಮ ಪ ಪಾದ ಪೂಜೆ ನಮ್ಮ ಮನೆಯೊಳಗೆ ಆಗಬೇಕು ಅಂತ ಹೇಳ್ಕೊಂಡು ವಸಂತಾದ ಪಾಟೀಲ್ರು ಅವರು ಫೋನಿಂದ ಇರು ಹೇಳಿದರು ಅವರು ಅವ್ರ ಮಕ್ಕಳಾದಂಥ ವಿಷ್ಣು ಪಾ ವಿಷ್ಣು ಪಾಟೀಲ್ ಮತ್ತು ಪ್ರಕಾಶ್ ಪಾಟೀಲ್ ಅಂತ ತಿಳ್ಕೊಂಡು ಅವ್ರ ಮಕ್ಕಳಿಂದರೂ ಬಿಜಾಪುರ ಆಶ್ರಮಕ್ಕೆ ಕಳಿಸಿಕೊಟ್ಟಿದ್ರು ಅವರು ಸ್ವತಃ ಅವ್ರ ಮಕ್ಕಳು ಬಂದು ಹೇಳಿದರು ಬಾಬಾ ಆಗ್ಯದ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ತಾವು ಬರಬೇಕು ಮಿರಜ್ ಮೊದಲು ಮಿರಾಜಿಗೆ ಬರ್ರಿ ಮಿ ಅವ್ರು ಬಾ ಹೆಚ್ಚಾಗಿ ಮಿರಜ್ ಒಳಗೆ ಅವರು ಬಾಬಾವ್ರ ಶಿಷ್ಯರು ಭಾಳ ಇದ್ದರು ಅಲ್ಲಿ ಇದ್ದರು ಇರೋದ್ರಿಂದ ನೀವು ಬರಬೇಕು ರೀ ಬಾಬಾ ಅಂತ ಆಮಂತ್ರ ಕೊಟ್ಟರು ಮುಂದೆ ಒಂದು ವಾರ ತ ಟೈಮ್ ತಗೊಂಡು ಅವರು ಮಿರಾಜಿಗೆ ತಯಾರಾದರು ನನ್ನನ್ನು ಕರ್ಕೊಂಡು ಹೋದರು ನನ್ನೊಂದಿಗೆ ಹುಣಸ್ಯಾಳ ಸಾಹೇಬನು ಇದ್ದ ಆಮೇಲೆ ಇದು ಹುಣ್ಶ್ಯಾಳ ಗೌಡ ಅಂತ ಒಬ್ಬರು ಇದ್ದರು ಆಮೇಲೆ ವೈಜೀರಿಕ ಡಾಕ್ಟ್ರು ಇದ್ದ ಇವರೆಲ್ಲರನ್ನು ಕರ್ಕೊಂಡು ಬಾಬಾ ತಮ್ಮ ಕಾರಿನೊಳಗೆ ನಮ್ಮ ಮಿರಾಜ್ಗೆ ಕರ್ಕೊಂಡು ಹೋದರು ಮಿರಾಜ್ ಕರ್ಕೊಂಡು ಹೋಗೋದ್ರಾಗ ಮಿರಾಜ್ದೊಳಗೆ ಅಲ್ಲಿ ದನದ ಬಜಾರದ ಎ ಪಿ ಎಮ್ ಸಿ ದರದ ಬಜಾರ್ದೊಳಗೆ ಒಂದು ದೊಡ್ಡ ಒಂದು ಹಾಲು ಇರಲಿಕ್ಕೆ ಬಾಬಾ ಅವರು ಯಾವಾಗಲೂ ದನದ ಬಜಾರದೊಳಗಿನ ಹಾಲು ಅಲ್ಲೇ ಇರ್ತಿದ್ರು ಅವ್ರು ಕೋತ್ರ ಹತ್ರ ಇರಲಿಕ್ಕೆ ಅಲ್ಲಿ ಭಕ್ತರೆಲ್ಲ ವ್ಯವಸ್ಥೆ ಮಾಡ್ತಿದ್ರು ಯಾಕಂದರೆ ಎ ಪಿ ಎಮ್ ಸಿ ಚೇರ್ಮನ್ ಬಾಬಾ ಅವ್ರ ಭಕ್ತಿ ಇರೋದ್ರಿಂದ ಅವರೆಲ್ಲ ಅಲ್ಲಿ ಇದು ಮಾಡಿದರು ಅಲ್ಲಿ ಇರ್ತಾ ಇರ್ತಾ ಅಪ್ಪ ಸಾಹೇಬ್ ಪಾಟೀಲ್ ಅನ್ನೋರು ಬಂದು ಬಾಬಾ ನಮಗೆ ಹೀಗೆ ಒಂದು ಹಾಲಿನ ಅಂಗಡಿ ಮಾಡೀನಿ ವ್ಯಾಪಾರ ಇಲ್ಲ ಅಂತಲೂ ಹೇಳಿದರು ಅವರು ಹೇಳಿದ ಕೂಡಲೇ ಆಯಿತಪ್ಪ ಬರ್ತೀನಿ ನಡಿ ಅಂತ ಹೇಳ್ಕೊಡು ನೀನು ಓಡ್ತಾ ಹೋಗ್ಬೇಕು ನನ್ನ ಮುಂದೆ ಕಾರಿನ ಮುಂದೆ ಅಂತ ಹೇಳಿದರು ಅದು ಕೆಟ್ಟ ಬೇಸಿಗೆ ಇತ್ತು ಮೀರಜದ ಬ್ಯಾಸಿಗೆ ಅಂದರೆ ಡಾಂಬರು ಕರಿಗಿರ್ತದೆ ಹಾಲಿನ ಅಂಗಡಿ ಒಂದು ಸಾಧಾರಣ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಇತ್ತು ನಾವೆಲ್ಲ ಕಾರಿನ ಮುಂದೆ ಅವ್ರು ಹೇಳಿದ್ರು ನೀವು ಕಾರಿನ ಮುಂದೆ ನೀವು ಹೋಗು ನೀನು ಅಂಗಡಿ ತನಕ ನಾವು ಸಾವಕಾಶ ಬರ್ತೀವಿ ಅಂತ ಹೇಳಿದ್ರು ಬಾಬಾವ್ರು ಅವ ಬರಿಗಾಲಿನೇ ಅವ ಬಾಬಾವ್ನ ಕರ್ಕೊಂಡು ತಾನು ಕ ಇದಕ್ಕೆ ಹೋದ ಅಲ್ಲಿ ಅಂಗಡಿಗೆ ಒಳಗೆ ಹೋಗಿ ಬಾಬಾವರು ಪಾದ ಹಾಕಿದರು ಆಯ್ತಿನ ಎಲ್ಲ ಚಲೋ ಆಗ್ತದೆ ಅಂತ ಹೇಳಿದರು ಭಾಳ ಸಂತೋಷ ಆಯಿತು ಆಮೇಲೆ ಅವ ಅವನಿಗೆ ಅವತ್ತ ಅವನೂರು ಕಳಂಬಿ ಅಂತ ಒಂದು ಊರು ಕಳಂಬಿ ಆ ಕಳಂಬಿಗೂ ನಮಗನ್ನ ಕರ್ಕೊಂಡು ಹೋಗಿ ಅಲ್ಲಿ ಸಾಕಷ್ಟು ನಮಗೆ ಉಪಚಾರ ಮಾಡಿಸಿದರು ಅಲ್ಲಿ ಬಾಬಾವ್ರು ಅವರಿಗೆ ಮಹಾವೀರನ ದರ್ಶನ ಕೊಟ್ಟರು ಒಳಗೆ ಕರ್ಕೊಂಡು ಹೋಗಿ ಒಂದು ರೂಮ್ನೊಳಗೆ ಕರ್ಕೊಂಡು ಹೋಗಿ ಮಹಾವೀರನ ದರ್ಶನ ಕೊಟ್ಟರು ಅವ್ರು ಬಂದು ಕೂಡಲೇ ಏನು ನೋಡಿದೆ ಹೇಳೋ ಅಂದ್ಕೊಳ್ಳೆ ನಾವು ಮಹಾವೀರನ ದರ್ಶನ ಆಯ್ತು ನನಗೆ ನಮ್ಮ ಮನೆಯ ಗುರು ಮಹಾಮೀರಿನ ದರ್ಶನ ಆಯಿತು ಅಂದ್ರೆ ಆ ಕಾರ್ಯಕ್ರಮದೊಳಗೆ ನಾನು ಕೂಡ ಅಲ್ಲಿ ಇದ್ದು ನನಗೆ ಭಾಳ ಸಂತೋಷ ಆಯಿತು ಇದನ್ನ ಕೇಳಿ ಆಮೇಲೆ ಗವಾಣಿ ಪಾಟೀಲ್ ಅಂತ ಅಂತೇಳ್ಕೊಂಡು ವಸಂತಾದ ಪಾಟೀಲ್ನ ಅಳಿಯ ಚೀಫ್ ಮಿನಿಸ್ಟರ್ ಆಫ್ ಕ ಮಹಾರಾಷ್ಟ್ರ ಆದ ಅಳಿಯ ಹೊಸ ಗವಾಣಿ ಪಾಟೀಲ್ ಆ ಪಾಟೀಲ್ನು ಕೂಡ ಅವರಿಗೆ ತನ್ನ ಮನೆಯಲ್ಲಿ ದತ್ತ ಭಜನೆಯ ಒಂದು ಕಾರ್ಯಕ್ರಮ ಇಟ್ಟು ಬಾಬಾ ಬರಬೇಕಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡಾಗ ನಾವು ಎಲ್ಲರೂ ಕೂಡಿ ಬಾಬವ್ರ ಜೋಡಿ ಇದು ಆ ಕಾರ್ಯ ದತ್ತ ಭಜನೆ ಅದು ಅವ ಮಹಾರಾಷ್ಟ್ರದೊಳಗೆ ಸುಪ್ರಸಿದ್ಧರಾದಂಥ ಭಜನೆಗ ಮಾಡುವವ್ರನ್ನ ಕರೆಸಿದ್ರು ಅವರ ಹಾಡು ಅದನ್ನು ಕೇಳಿ ನಮ್ಮ ನಮ್ಮ ಜನ್ಮದೊಳಗೆ ನಾವು ಅಂಥ ಹಾಡು ಕೇಳಿಲ್ಲ ಅಂಥ ಭಜನೆ ನಾವು ಕೇಳಿಲ್ಲ ಅಷ್ಟು ಅದ್ಭುತವಾದಂಥ ಇದು ಆಯಿತು ಬಾಬಾವ್ರು ಹಾಡುಗಳನ್ನು ಕೇಳಿ ನನಗೆ ಇಂಥ ಹಾಡು ನಾನು ಎಂದೂ ಕೇಳಿಲ್ಲ ನನಗೆ ಭಯಂಕರ ಸಂತೋಷ ಆಗ್ಯದ ನಾ ಇವತ್ತು ದತ್ತನ ದರ್ಶನ ಕೊಡ್ತೀನಿ ಇಷ್ಟು ಮಂದಿಯೊಳಗೆ ಅಂತ ತಿಳ್ಕೊಂಡು ಎಲ್ಲರ ಕಡೆ ಹೀಗೆ ನದರು ಹಾಕಿದರು ಆ ಗವಾಣಿ ಪಾಟೀಲ್ ಅವರ ಹಳೇ ಇದ್ದ ಆ ಹುಡುಗಿ ಎಮ್ ಬಿ ಬಿ ಎಸ್ ಕಲಿತಿದ್ದ ಅವನು ಕರೆಸಿ ಒಳಗೆ ಕರ್ಕೊಂಡು ಹೋಗಿ ಅವನಿಗೆ ಏನಪ್ಪ ರೂಮ್ನೊಳಗೆ ಎಕ್ದು ಒಳಗೆ ರೂಮ್ನೊಳಗೆ ಲೈಟ್ ಹೋಗಿಬಿಟ್ಟು ಅಂತ ಬಾಬರ್ದು ಏಕ ಆಕ್ ಮೂರು ಮುಖದ ಇದು ಎಲ್ಲ ಕಾಣ್ಲಿಕ್ಕೆ ಹತ್ತಿದ್ವು ಅಂತ ಆ ಮಾತು ನಾವು ಕೇಳ್ತಿದ್ದೆವು ಒಳಗೆ ರೂಮಿನಾಗೆ ಮಾತಾಡೋದು ಈಗ ಏನು ನೋಡ್ತೀಯಾ ಮೂರು ಮುಖಗನು ಕಾಣ್ತಾವೆ ಇಲ್ಲೋ ಹಿಂದೆ ಆಕಳದ ಇಲ್ಲೋ ನಾಲ್ಕು ನಾಯಿ ಅದಾವೆ ಇಲ್ಲೋ ಅಂತ ಬಾಬರ್ಗೆ ಹಾಂ ಅದಾವೆ ರೀ ಬಾಬಾ ಅದಾವೆ ರೀ ಬಾಬಾ ಆಮೇಲೆ ಆ ರೂಮಿನಿಂದ ಮತ್ತೆ ಹೊರಗೆ ಬಂದು ಮತ್ತೆ ಅವನಿಗೆ ಕೇಳಿದ್ ನೀನೇ ನೋಡಿ ಎಲ್ಲ ಹೇಳಿ ಇವರಿಗೆಲ್ಲ ಹೇಳೋದು ಆಮೇಲೆ ಅವೆಲ್ಲ ಹೇಳಿದ ಅವರು ಎಲ್ಲ ನಮ್ಗೆ ಚಲೋ ಊಟಕ್ಕೆ ಮಾಡಿಸಿದ್ರು ಹೋಳಿಗೆ ಊಟ ಮಾಡಿಸಿ ಇದು ಮಾಡಿದರು ಮುಂದೆ ಆ ಕಾರ್ಯಕ್ರಮ ಮುಂದೆ ಏನು ಕಾರ್ಯಕ್ರಮ ಅಂದರೆ ಸ್ವಸಂತಾದ ಪಾಟೀಲ್ ಅವ್ರನ್ನ ನಾಳೆ ಬರೋರಿದ್ರು ಭೇಟಿ ಆಗೋದಿತ್ತು ಏಕಾಏಕ ಬಾಬವರು ಏನು ಹೇಳಿದರು ಹೇ ನಾನು ಸೂಟ್ಕೇಸ್ ಚಾವಿ ಬಿಟ್ಟು ಬಂದೀನಿ ವಿಜಾಪುರ ಆಶ್ರಮದೊಳಗೆ ಒಂದು ನೆವ ಯಾಕೋ ಅವರಿಗೆ ಭೇಟಿ ಆಗಲಿಕ್ಕೆ ಅವರು ತಯಾರ ಇರೋದಿಲ್ಲ ಏನು ಅದಕ್ಕೆ ಹೊಸ ಹೇಳ್ರಪ್ಪ ವಸಂತಾದ್ ಪಾಟೀಲ್ ಅವ್ರಿಗೆ ಹೇಳ್ರಿ ಅಂತ ಅವರು ಅಲ್ಲಿ ಹೇಳಿದರು ಹೀಗೆ ಅವರು ಬಾಬಾವ್ರು ಸೂಟ್ಕೇಸಿ ಚಾವಿ ಬಿಟ್ಟು ಬಂದ ಮತ್ತೊಮ್ಮೆ ಬರ್ತಾರಂತ ಆಯ್ತು ಅಷ್ಟೇ ಮಾಡಿರುತ್ತವರು ಅವ್ರು ಮುಂಬೈದಿಂದ ಅವರು ಬರೋರಿದ್ದರು ಇಲ್ಲಿ ಇವರು ಸಾಗ್ಲಿಗೆ ಹೋಗೋರು ಸಾಗ್ಲಿ ಒಳಗೆ ಅವ್ರದ್ದು ಕಾರ್ಯಕ್ರಮ ಇತ್ತು ಅದು ಬಾಬಾವ್ರು ರದ್ದು ಮಾಡಿದರು ರದ್ದು ಮಾಡಿ ನಡ್ರಚ್ ಅಂತದ್ದು ಏನಾರ ನಾವೆಲ್ಲ ಬ ಮತ್ತ ಆಶ್ರಯಕ್ಕೆ ಬಂದಾತ್ರೀಯ ಓ ನಮ ಸದಾ ನಮಃ ಎಲ್ಲರಿಗೂ ಜೈ ಸದಾನಂದ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಬಹುದು